नमस्कार नहीं नोड़ता सुद्दी समय न्यूज चैनल इदु लोकल एक्सप्रेस होसा सुद्दिगळन्नु होत्तुकोंडु मत्ते इवत्तु तम्म मुंदे बर्ता इदीवि ई क्षण मुख्यांशगळन्नु बन्नि नोड्कोंडु बरोण ಏಪ್ರಿಲ್ 23ರ ಶನಿವಾರದಂದು ಬೀದರ್ ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಸುಪ್ರಸಿದ್ಧ ಕಲಾತಂಡಗಳು ಭಾಗಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗ್ಯಶಾಲಿಗಳಾಗಿರಿ ಶ್ರೀಗಳ ದರ್ಶನ ಪಡೆದು ಪುನೀತರಾಗಿ ಶ್ರೀ ಕುಮಾರಸ್ವಾಮಿ ನಗರದ ಗುಂಪ ಎದುರುಗಡೆ ಪ್ರಾಚಿ ಫ್ಯಾಷನ್ ಹಬ್ ಲೋಕಾರ್ಪಣೆ ವಿವಿಧ ತರಹದ ಜ್ಯುವೆಲ್ಲರಿ ಇಲ್ಲಿ ಲಭ್ಯ ಶ್ರೀ ರವೀಂದ್ರ ಸ್ವಾಮಿ ಅವರಿಂದ ಶುಭ ಹಾರೈಕೆ ವಾರ್ತೆಗಳ ವಿವರ ಏಪ್ರಿಲ್ 23ರ ಶನಿವಾರದಂದು ಸಾಯಂಕಾಲ 4 ಗಂಟೆಗೆ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮ ಸಂಭ್ರಮ ಮತ್ತು ಸಡಗರದಿಂದ ಜರುಗಲಿದ್ದು ಅದಕ್ಕೂ ಮುನ್ನ ಗಣೇಶ ಮೈದಾನದಿಂದ ಶ್ರೀ ವೀರ ಸೋಮೇಶ್ವರ ಭಗವತ್ಪಾದರು ರಂಭಾಪುರಿ ಶ್ರೀಗಳ ಹಾಗೂ ಪೂಜ್ಯ ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರು ಕೇದಾರ ಶ್ರೀಗಳ ಭವ್ಯ ಮೆರವಣಿಗೆ ರಂಗಮಂದಿರವರೆಗೆ ಜರುಗಲಿದೆ ಪೂಜ್ಯರಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಜರುಗಲಿದೆ ಈಗಾಗಲೇ ಕಾರ್ಯಕ್ರಮದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಈ ಮೆರವಣಿಗೆಯಲ್ಲಿ ಆಶಾಬಾಯಿ ರಾಠೋಡ್ ಅವರ ಲಂಬಾಣಿ ಜನಪದ ಕಲಾ ತಂಡ ಡೊಳ್ಳು ಕುಣಿತ ಭಜನಾ ತಂಡಗಳು ಹಾಗೂ ಮಹಿಳಾ ಹಲಗೆ ತಂಡ ಬಸವ ಕಲ್ಯಾಣದ ಕಲಾ ತಂಡಗಳು ಈ ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಹಾಗೂ ಮೆರವಣಿಗೆಯನ್ನು ಯಶಸ್ವಿಗೊಳಿಸಬೇಕೆಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆಯವರು ಮನವಿ ಮಾಡಿಕೊಂಡಿದ್ದಾರೆ ಶ್ರೀ ರೇಣುಕಾ ಮಹೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಮಹೇಶ್ವರ ಸ್ವಾಮಿಯವರು ಮಾತನಾಡಿ ಜಗದ್ಗುರು ಪಂಚಾಚಾರ್ಯರ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು ಯುವ ಮುಖಂಡರಾದ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ ಅವರು ಮಾತನಾಡುತ್ತಾ ರಂಗಮಂದಿರದಲ್ಲಿ ವಿಶ್ವದ ಒಳಿತಿಗಾಗಿ ಧರ್ಮಸಭೆ ಕೂಡ ಆಯೋಜನೆ ಮಾಡಲಾಗಿದೆ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನೆರೆಯ ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಭಕ್ತಾದಿಗಳು ಕೂಡ ಸಮಾರಂಭಕ್ಕೆ ಉತ್ಸಾಹದಿಂದ ಆಗಮಿಸುತ್ತಾ ಇದ್ದಾರೆ ಆದ್ದರಿಂದ ಶ್ರೀಗಳ ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದರು ನಾಳೆ ಶನಿವಾರ 23/4/2022 ಬೀದರ್ ಜಿಲ್ಲೆಯಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯರ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಆಯೋಜಿಸಲು ಈಗಾಗಲೇ ಸಕಲ ಸಿದ್ಧತೆಗಳು ತಮ್ಮ ತಮ್ಮ ಆಯೋಜನ ಸಮಿತಿ ಸದಸ್ಯರು ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ ಹೀಗಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಜೊತೆಗೆ ಎಲ್ಲ ಕಲಾತಂಡ ಸದಸ್ಯರು ಗಣೇಶ ಮೈದಾನದಲ್ಲಿ ಸೇರಲಿದ್ದಾರೆ ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಆಶಾಬಾಯಿ ರಾಠೋಡ್ ಅವರ ಲಂಬಾಣಿ ಜನಪದ ಕಲಾ ತಂಡ ಜೊತೆಗೆ ಮಹಿಳಾ ಹಲಗಿ ಕಲಾ ತಂಡ ಅವರ ತಾಲೂಕಿನ ಚಿಕ್ಲಿ ನಾಗಮ್ಮ ಅವರ ಕಲಾ ತಂಡ ಜೊತೆಗೆ ಬಸವ ಕಲ್ಯಾಣದ ಶಂಭು ಅವರ ಡೊಳ್ಳು ಕಲಾ ತಂಡ ಸೇರಿದಂತೆ ವಿವಿಧ ಭಜನಾ ಕಲಾ ತಂಡದವರು ಜನಪದ ಕೋಲಾಟ ಕಲಾ ತಂಡದವರು ಸೇರಿದಂತೆ ಹಲವಾರು ಕಲಾವಿದರು ಈ ಒಂದು ಭವ್ಯ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಕುಂಭ ಕಳಸದೊಂದಿಗೆ ನಮ್ಮ ಬೀದರ್ ಜಿಲ್ಲೆಯ ಸುಮಾರು 500 ಮಹಿಳೆಯರು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೀಗಾಗಿ ಬೀದರ್ ಜಿಲ್ಲೆಯ ಎಲ್ಲ ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಈ ಭವ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ ಮಾನ್ಯ ಜಗದ್ಗುರುಗಳ ಆಶೀರ್ವಾದವನ್ನು ಪಡಿಬೇಕಂಥೇಳಿ ಎಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದ ಓಂ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರಗಳು ನಾಳೆ ದಿನಾಂಕ 23/4/2022 ಸಾಯಂಕಾಲ 5 ಗಂಟೆಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ರೇಣುಕಾಚಾರ್ಯ ಅವರ ಜಯಂತ್ಯೋತ್ಸವ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಂಭಾಪುರಿ ಜಗದ್ಗುರುಗಳು ಹಾಗೂ ಕೇದಾರ ಜಗದ್ಗುರುಗಳು ಆಗಮಿಸುತ್ತಿದ್ದು ಸಾಯಂಕಾಲ 4 ಗಂಟೆಗೆ ಗಣೇಶ ಮೈದಾನದಿಂದ ಈ ಕಾರ್ಯಕ್ರಮದ ಈ ಮೆರವಣಿಗೆಯನ್ನು ಆರಂಭಿಸಲಾಗುತ್ತದೆ ಆದ ಕಾರಣ ತಮ್ಮೆಲ್ಲರಲ್ಲಿ ವಿನಂತಿಸುವುದೇನೆಂದರೆ ತಾವು ಬನ್ನಿ ತಮ್ಮವರನ್ನು ಕರೆ ತನ್ನಿ ಎಂದು ವಿನಂತಿಸುತ್ತೇನೆ ಧನ್ಯವಾದಗಳು ಮಹೇಶ್ವರ ಸ್ವಾಮಿ ಅಧ್ಯಕ್ಷರು ಶ್ರೀ ರೇಣುಕ ಮಹೇಶ್ವರ ಪತ್ತಿನ ಸೌಹಾರ್ದ ಸಹಕಾರಿ ನಿಯಮಿತ ಶ್ರೀ ಗುರುಭ್ಯೋ ನಮಃ ಬೀದರ್ ಮಹಾನಗರದಲ್ಲಿ ಜಗದ್ಗುರು ಪಂಚಾಚಾರ್ಯ ಜಯಂತಿ ಹಾಗೂ ಯುಗಮಾನೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 23/4/2022 ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರ್ ಇಲ್ಲಿ ಆಯೋಜಿಸಲಾಗಿದೆ ಗಣೇಶ ಮೈದಾನದಿಂದ 4 ಗಂಟೆಗೆ ನಾಳೆ ಶನಿವಾರ ಶ್ರೀಮದ್ ಜಗದ್ಗುರು ರಂಭಾಪುರಿ ವೀರ ಸೋಮೇಶ್ವರ ಜಗದ್ಗುರು ಹಾಗೂ ಶ್ರೀಮದ್ ಕೇದಾರ ಜಗದ್ಗುರುಗಳು ಇವರ ಒಂದು ಆಗಮನ ಆಗ್ತಾ ಇದೆ ಬೀದರ್ ಮಹಾನಗರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ರೀತಿಯ ಕಲಾತಂಡದಿಂದ ಹಾಗೂ ಕುಂಭ ಕಳಸದಿಂದ ಭವ್ಯವಾಗಿ ಮೆರವಣಿಗೆ ಮುಖಾಂತರ ರಂಗಮಂದಿರಕ್ಕೆ
ಕರೆದುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಧರ್ಮ ಸಭೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಅದಕ್ಕೆ ಬೀದರ್ ಜಿಲ್ಲೆ ಹಾಗೂ ನೆರೆ ಜಿಲ್ಲೆಯಿಂದ ತೆಲಂಗಾಣ ಇವರೆಲ್ಲ ಸದ್ಭಕ್ತರು ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನಡೆಸಿಕೊಡಬೇಕು ಅಂತ ಹೇಳಿ ನಾನು ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ಮನವಿ ಮಾಡುತ್ತೇನೆ. ನಮಸ್ಕಾರಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮ ಶನಿವಾರ ಏಪ್ರಿಲ್ 23ರಂದು ಸಾಯಂಕಾಲ ರಂಗಮಂದಿರದಲ್ಲಿ ಭವ್ಯ ಕಾರ್ಯಕ್ರಮ ಜರುಗಲಿದೆ. ಶ್ರೀಗಳು ಬೀದರ್ ಜಿಲ್ಲೆಗೆ ಆಗಮಿಸುತ್ತಿರುವುದು ಅತ್ಯಂತ ಸಂತೋಷದ ಸಂಗತಿ. ಹೀಗಾಗಿ ಅವರನ್ನು ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಕೂಡ ಮೆರವಣಿಗೆಯಲ್ಲಿ ಮಾಡಲಾಗುತ್ತಿದೆ. ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀಗಳ ದರ್ಶನಾಶೀರ್ವಾದ ಪಡೆದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಬಿವಿ ಭೂಮರೆಡ್ಡಿ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಶ್ರೀ ಕುಮಾರಸ್ವಾಮಿಯವರು ಜನತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗೆ ಕೇಂದ್ರ ಸಮನ್ವಯ ಜಾಗೃತಿ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ಶ್ರೀ ಶಿವಯ್ಯ ಸ್ವಾಮಿಯವರು ಮಾತನಾಡುತ್ತಾ, ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಂದ ಕುಂಭ ಕಳಶ ಮೆರವಣಿಗೆ ಆಕರ್ಷಕವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಕೂಡ ಪಾಲ್ಗೊಂಡು ಮೆರವಣಿಗೆ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಮಾನವ ಧರ್ಮ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಬಿರಾದರ್ ಅವರು ಇದೇ ವೇಳೆ ಮಾತನಾಡಿದರು. ನಮಸ್ಕಾರ, ನಾನು ಕುಮಾರಸ್ವಾಮಿ ಹಿರೇಮಠ್ ಅಂಥೇಳಿ ಸ್ಥಳೀಯ ಬಿವಿ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿದ್ದೇವೆ. ನಾಳೆ 23 ಶನಿವಾರದಂದು ಈ ಗಣೇಶ ಮೈದಾನದಿಂದ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಅಂಗವಾಗಿ ಜಗದ್ಗುರುಗಳ ಮೆರವಣಿಗೆ ಇರುತ್ತದೆ. ತಾವೆಲ್ಲರೂ ಭಕ್ತಾದಿಗಳು ಭಾಗಿಯಾಗಿ ಅದರ ಸದುಪಯೋಗವನ್ನು ತೆಗೆದುಕೊಳ್ಳಬೇಕೆಂದು ನಾವು ತಿಳಿಸುತ್ತೇವೆ. ಮತ್ತು ಹಾಗೆ 6 ಗಂಟೆಯಿಂದ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದ ವೈಭವವನ್ನು ತಾವು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿ ಕಳಕಳಿಯನ್ನು ಮಾಡಿಕೊಳ್ಳುತ್ತೇವೆ. ಹಾಗೆ ಜಗದ್ಗುರುಗಳಾದ ಶ್ರೀ ರಂಭಾಪುರಿ ವೀರ ಸೋಮೇಶ್ವರ ಶಿವಾಚಾರ್ಯರು ಭಗವತ್ಪಾದರು ಅವರು ಆಗಮಿಸುತ್ತಾರೆ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಹಾಗೆ ಕೇದಾರ ಜಗದ್ಗುರುಗಳು ಭೀಮಶಂಕರ ಲಿಂಗ ಶಿವಾಚಾರ್ಯರು ಅವರು ತಮಗೆ ಆಶೀರ್ವದಿಸುತ್ತಾರೆ. ಅವರ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಿರೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಓಂ ನಮಃ ಶಿವಾಯ. ಶನಿವಾರ ನಾಳೆ ಬೀದರ್ ನಗರಕ್ಕೆ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು, ಉತ್ತರಾಖಂಡದ ಕೇದಾರ್ ಪೀಠದ ಕೇದಾರ್ ಜಗದ್ಗುರುಗಳವರು ನಮ್ಮ ಬೀದರ್ ಮಹಾನಗರಕ್ಕೆ ಬರುತ್ತಿರುವ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಈಗಾಗಲೇ ಭರದ ಸಿದ್ಧತೆಗಳು ಕಾರ್ಯಕ್ರಮಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗ ಮಹಾನೋತ್ಸವದ ಎಲ್ಲ ಕಾರ್ಯಕ್ರಮ ಸಿದ್ಧತೆ ಪೂರ್ಣಗೊಂಡಿದೆ. ಸೊ ನಾಳೆ ಸರಿಯಾಗಿ ಶನಿವಾರ 3:30 ಗಣೇಶ ಮೈದಾನಕ್ಕೆ ನಮ್ಮ ರಂಭಾಪುರಿ ಮತ್ತು ಕೇದಾರ್ ಜಗದ್ಗುರು ಮಹಾಸನ್ನಿಧಿಯವರು ಆಗಮಿಸ್ತಾ ಇದ್ದಾರೆ ಗಣೇಶ ಮೈದಾನಕ್ಕೆ. ಸೊ 3:30 ನಮ್ಮದೆಲ್ಲ ತಾಯಂದಿರು ನಮ್ಮ ಸಹೋದರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಜಗದ್ಗುರು ಮಹಾಸನ್ನಿಧಿಗೆ ಪೂರ್ಣ ಕುಂಭ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮದೆಲ್ಲ ತಾಯಂದಿರು ಮಹಿಳೆಯರು ಇವತ್ತು ನಾವು ನೋಡ್ತೀವಿ ನಮ್ಮ ದೇಶದ ಪ್ರಧಾನಿ ಏನಪ್ಪ ಸ್ವತಃ ಕೇದಾರನಾಥ್ ಹತ್ರ ಹೋಗಿ ಕೇದಾರ ಏನಪ್ಪ ಅಂದರೆ ಇದರಲ್ಲಿ ಅಲ್ಲಿ ಕೇದಾರನಾಥರು ದರ್ಶನ ಪಡೆದು ಅವರು ಸಂಕಲ್ಪ ತೀರಿಸ್ಕೊಂಡ್ರೆ ಜಗದ್ಗುರು ದರ್ಶನ ಪಡೆದಾರ ಅಂಥ ಸ್ವತಃ ಜಗದ್ಗುರುಗಳು ಇವತ್ತು ನಮ್ಮ ಬೀದರ್ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಬೀದರ್ ನಗರದವ್ರದ್ದು ಎಲ್ಲರದ್ದು ಬಹಳ ಸೌಭಾಗ್ಯ ಅದ. ಅದರ ವಿಶೇಷವಾಗಿ ನಮ್ಮದೆಲ್ಲ ತಾಯಂದಿರು ಸಹೋದರಿಯರು ಅವರೆಲ್ಲರೂ ಕೂಡ ಕುಂಭ ಸೇವೆ ಮಾಡಬೇಕು ಅಂದರೆ ಕುಂಭ ಕಳಸ ತೊಗೊಂಡು ಏನಪ್ಪ ಅಂದರೆ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಸುಮಾರು 500 ಜನರು ಏನಪ್ಪ ಅಂದರೆ ಈ ಒಂದು ಕುಂಭ ಕಳಸದಲ್ಲಿ ಇವತ್ತು ಭಾಗವಹಿಸುವ ನಿರೀಕ್ಷೆ ಇದೆ. ಸೊ ನಾ ಎಲ್ಲ ಮಹಿಳೆಯರು ನಮ್ಮ ತಾಯಂದಿರು ವಿನಂತಿ ಮಾಡ್ಕೋತೀನಿ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಮೆರವಣಿಗೆಯಲ್ಲಿ ಕುಂಭ ಕಳಸೋದಕ್ಕೆ ಮಹಿಳೆಯರು ಆಗಮಿಸಬೇಕು. ಇದೇ ಒಂದು ಈ ಶುಭ ಸಂದರ್ಭದಲ್ಲಿ ಮಹಾಜಗದ್ಗುರುಗಳವರ ಈ ಒಂದು ಮೆರವಣಿಗೆಯಲ್ಲಿ ತಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ನಾವು ಭವ್ಯವಾಗಿ ಮತ್ತು ದಿವ್ಯವಾಗಿ ಕಾರ್ಯಕ್ರಮ ಮಾಡಬೇಕಂತೆಲ್ಲ ನಾವು ನಿರ್ಧರಿಸಿದ್ವಿ. ಸೊ ಮೆರವಣಿಗೆ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ ಮಾಡಬೇಕಂತ ಹೇಳಿ ನಾವೆಲ್ಲರೂ ನಿರ್ಧರಿಸಿದ್ವಿ. ಸೊ ಅದರಂತೆ ಸರಿಯಾಗಿ 4 ಗಂಟೆಗೆ ನಗರದ ಗಣೇಶ ಮೈದಾನದಲ್ಲಿ ಜಗದ್ಗುರು ಮಹಾಸನ್ನಿಧಿಯ ಮೆರವಣಿಗೆ ಮೇಲೆ ಪುಷ್ಪದ ಮೂಲಕ ಪುಷ್ಪವೃಷ್ಟಿಯನ್ನು ಕೂಡ ಆಯೋಜಿಸಲಾಗಿದೆ. ಸೊ ಹಾಗಾಗಿ ಇದೊಂದು ಭವ್ಯವಾದ ಒಂದು ಕಾರ್ಯಕ್ರಮ ಇದೆ. ಸೊ ನಮ್ಮೆಲ್ಲ ಬೀದರ್ ನಗರದ ಎಲ್ಲ ಸದ್ಭಕ್ತರಿಗೆ ವಿನಂತಿ ಮಾಡ್ಕೋತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೇನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾಗವಹಿಸಿ ರಂಭಾಪುರಿ ಜಗದ್ಗುರು ಆಮೇಲೆ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರು ದರ್ಶನ ಆಶೀರ್ವಾದ ಪಡಿಬೇಕು, ಜೊತೆಗೆ ಹೆಲಿಕಾಪ್ಟರ್ನಿಂದ ಮಾಡ್ತಿರುವಂಥ ಪುಷ್ಪವೃಷ್ಟಿ ನೋಡಬೇಕು. ಅದಾದ ನಂತರ ರಂಗಮಂದಿರದಲ್ಲಿ ಧರ್ಮಸಭೆ ನಡೆಯಲಿದೆ. ಧರ್ಮಸಭೆ ಮಾಡಿ ತಾವೆಲ್ಲರ ಪ್ರಸಾದ ತೊಗೊಂಡು ಪುನೀತರಾಗಬೇಕಾಗಿ ತಮ್ಮೆಲ್ಲ ಸದ್ಭಕ್ತರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲ ಪಂಚಪೀಠದ ಭಕ್ತಾದಿಗಳಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ನಾಳೆಯ ಕಾರ್ಯಕ್ರಮಕ್ಕೆ ಇಂದು ಈ ರಂಗಮಂದಿರದಲ್ಲಿ ಭವ್ಯವಾಗಿ ಏನಂತಂದರೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಾರ್ಯಕರ್ತರು ಇಲ್ಲೇ ಏನಂತಾರೆ ಅರೇಂಜ್ಮೆಂಟ್ನಲ್ಲಿ ಭಾಗಿಯಾಗಿದ್ದಾರೆ. ಈಗ ನಾಳೆ ಗಣೇಶ ಮೈದಾನದಿಂದ ಮೆರವಣಿಗೆ 4 ಗಂಟೆಗೆ ಸ್ಟಾರ್ಟಾಗಿ
ಐದು ಗಂಟೆಗೆ ನಂತರ ರಂಗಮಂದಿರಕ್ಕೆ ಬರುತ್ತೆ. ಐದು ಗಂಟೆ ನಂತರ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಪಂಚಪೀಠಗಳ ಪಂಚಾಚಾರ್ಯರ ಜಯಂತಿ ಉತ್ಸವ ಹಾಗೂ ಯುಗಮಾನ ಉತ್ಸವ ಏನಂತಂದ್ರೆ ಆಚರಣೆ ಮಾಡಲಾಗುತ್ತೆ. ಅದಕ್ಕೆ ಎಲ್ಲ ಭಕ್ತಾದಿಗಳಲ್ಲಿ ಪದೇ ಪದೇ ಬೇಡಿಕೊಳ್ಳೋದೇನೆಂದರೆ ಸರಿಯಾಗಿ ನಾಲ್ಕು ಗಂಟೆ ಒಳಗಡೆ ಏನಂತಂದರೆ ಎಲ್ಲರೂ ಬಂದು ಗಣೇಶ ಮೈದಾನದಲ್ಲಿ ಸೇರಿಕೊಳ್ಬೇಕಾಗಿ ವಿನಂತಿ. ಬೀದರ್ ನಗರದ ಗುಂಪಾ ಎದುರುಗಡೆ ನೂತನವಾಗಿ ಆರಂಭ ಮಾಡಲಾದ ಪ್ರಾಚಿ ಫ್ಯಾಷನ್ ಹಬ್ ಅಂಗಡಿಯನ್ನು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಲೋಕಾರ್ಪಣೆಗೊಳಿಸಿದರು. ಈ ಕುರಿತು ಮಾತನಾಡಿದ ಪ್ರಾಚಿ ಫ್ಯಾಷನ್ ಹಬ್ನ ಸಂಸ್ಥಾಪಕರಾದ ಶ್ರೀಮತಿ ಊರ್ಮಿಳಾ ವಾಗ್ಮಾರೆಯವರು ಮಾತನಾಡಿ, ಪ್ರಾಚಿ ಫ್ಯಾಷನ್ ಹಬ್ನಲ್ಲಿ ಆಕ್ಸಿಡೈಸ್ ಜ್ಯುವೆಲ್ರಿ, ಇಮಿಟೇಷನ್ ಜ್ಯುವೆಲ್ರಿ ಹಾಗೂ ರೆಂಟಲ್ಸ್ ಜ್ಯುವೆಲ್ರಿಗಳನ್ನು ಮುಂಬೈನಿಂದ ಕಲೆಕ್ಷನ್ ಮಾಡಿ ಆರಿಸಿಕೊಂಡು ತರಲಾಗಿದೆ. ಆದ್ದರಿಂದ ಬೀದರ್ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಇದೇ ವೇಳೆ ನಗರಸಭೆ ಸದಸ್ಯರಾದ ಶ್ರೀ ರಾಜಾರಾಮ್ ಚಿಟ್ಟ, ಶ್ರೀ ಶಶಿಧರ್ ಹೊಸಳ್ಳಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಊರ್ಮಿಳಾ ವಾಗ್ಮರೆ ಅಂತ ನಂದ ಹೆಸರು. ಸಮಸ್ತ ಬೀದರ್ ಜನತೆಯವರಿಗೆ ನಂದು ನಮಸ್ತೆ. ನಾನು ಊರ್ಮಿಳಾ ವಾಗ್ಮರೆ. ಪ್ರಾಚಿ ಫ್ಯಾಷನ್ ಹಬ್ ಇದೊಂದು ಯುನೀಕ್ವಾಗಿ ಇಮಿಟೇಷನ್ಸ್ ಜ್ಯುವೆಲ್ಲರಿ. ಆ್ಯಕ್ಚುಲಿ ಆಕ್ಸಡೈಸ್ ಜ್ಯುವೆಲ್ಲರಿ ಅಂತೂ ಇಲ್ಲಿ ಎಲ್ಲಿ ಸಿಗೋಂಗಿಲ್ಲ ಬೀದರಲ್ಲಿ ನನ್ನ ಪ್ರಕಾರ. ಸೊ ಆಕ್ಸಡೈಸ್ ಜ್ಯುವೆಲ್ಲರಿಗೆ ತುಂಬ ನಾವು ಕಾನ್ಸಂಟ್ರೇಷನ್ ಮಾಡಿ ಇದೊಂದ್ಸಲ ಅಂದರೆ ಬೀದರಲ್ಲಿ ಆಕ್ಸಡೈಸ್ ಜ್ಯುವೆಲ್ಲರಿ ಆ್ಯಂಡ್ ದನ್ ರೆಂಟಲ್ಸ್ ಜ್ಯುವೆಲ್ಲರಿ ಆ್ಯಂಡ್ ಹೊಸ ಹೊಸ ಇಮಿಟೇಷನ್ಸ್ ಜ್ಯುವೆಲ್ಲರಿಗಳನ್ನು ಅದ್ಭುತವಾಗಿ ತುಂಬಾ ಚೆನ್ನಾಗಿ ವಿಸ್ತರಣೆಯಾಗಿ ನಾವು ಒಂದೊಂದು ಕಲೆಕ್ಷನ್ಸ್ ಆರಿಸ್ಕೊಂಡು ಮುಂಬೈಯಿಂದ ಒಂದೊಂದು ಕಲೆಕ್ಷನ್ಸ್ ಆರಿಸ್ಕೊಂಡು ನಿಮ್ಮ ಸಲುವಾಗಿ ನಮ್ಮ ಬೀದರ್ ಜನತೆ ಸಲುವಾಗಿ ನಮ್ಮ ಹೆಣ್ಣುಮಕ್ಕಳ ಸಲುವಾಗಿ ಸ್ಪೆಷಲಿ ನಾನು ಇಲ್ಲಿ ಇಮಿಟೇಷನ್ಸ್ ಜ್ಯುವೆಲ್ಲರಿ ಆ್ಯಂಡ್ ಆಕ್ಸಡೈಸ್ ಜ್ಯುವೆಲ್ಲರಿ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದೀನಿ. ಪ್ಲೀಸ್ ವಿಸಿಟ್ ಮಾಡಿ ಪ್ರಾಚಿ ಫ್ಯಾಷನ್ ಹಬ್ ಅಪೋಸಿಟ್ ಸಿದ್ಧಾರೂಢ ಮಠ ಗುಂಪ ಬೀದರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಪ್ರಿಲ್ 23ರ ಶನಿವಾರದಂದು ಬೀದರ್ ರಂಗಮಂದಿರದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ. ಸುಪ್ರಸಿದ್ಧ ಕಲಾತಂಡಗಳು ಭಾಗಿ. ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ. ಶ್ರೀ ಜಗದ್ಗುರು ಪಂಚಾಚಾರ್ಯ ಜಯಂತಿ ಯುಗಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗ್ಯಶಾಲಿಗಳಾಗಿರಿ. ಶ್ರೀಗಳ ದರ್ಶನ ಪಡೆದು ಪುನೀತರಾಗಿ ಶ್ರೀ ಕುಮಾರಸ್ವಾಮಿ. ನಗರದ ಗುಂಪ ಎದುರುಗಡೆ ಪ್ರಾಚಿ ಫ್ಯಾಷನ್ ಹಬ್ ಲೋಕಾರ್ಪಣೆ. ವಿವಿಧ ತರಹದ ಜ್ಯುವೆಲ್ಲರಿ ಇಲ್ಲಿ ಲಭ್ಯ. ಶ್ರೀ ರವೀಂದ್ರ ಸ್ವಾಮಿಯವರಿಂದ ಶುಭ ಹಾರೈಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.